ಗಾಜನೂರು ಎಂಬ ಚಿಕ್ಕ ಹಳ್ಳಿಯಿಂದ ನಕ್ಷತ್ರ ಹುಟ್ಟಿಬಂದು ಆರು ಕೋಟಿ ಕನ್ನಡಿಗರ ಹೃದಯದಲ್ಲಿ ಮಿನುಗುತ್ತದೆ ಎಂದು ಯಾರು ತಾನೇ ಊಹಿಸಲು ಸಾಧ್ಯ ಹೇಳಿ ಚಿಕ್ಕ ವಯಸ್ಸಿನಲ್ಲೇ ವಿದ್ಯಾಭ್ಯಾಸ ಅರ್ಥಕ್ಕೆ ನಿಲ್ಲಿಸಿ ನಟನೆಯ ಬಗ್ಗೆ ಆಸಕ್ತಿ ಬೆಳೆಸಿಕೊಂಡು ನಾಟಕಗಳ ಮಧ್ಯೆ ಬಾಂಧವ್ಯ ಬೆಳೆಸಿಕೊಂಡು ನಂತರ ಕನ್ನಡದ ಸೂಪರ್ ಸ್ಟಾರ್ ಆಗಿ ಬೆಳೆದ ಡಾಕ್ಟರ್ ರಾಜ್ಕುಮಾರ್ ಕನ್ನಡದ ಸಿನಿ ರಸಿಕರ ಮಹಾರಾಜ ಹಾಗಾದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ಗಾಜನೂರಿನ ಕನಸಿನ ಮನೆ ಹೇಗಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಒಂದು ಆಸೆ ಇರುತ್ತೆ ಅದು ಏನಂದ್ರೆ ಈ ಪ್ರಪಂಚಕ್ಕೆ ತನ್ನನ್ನು ಪರಿಚಯಿಸಿದ ತನ್ನ ಹುಟ್ಟೂರಿನಲ್ಲಿ ಒಂದು ಒಳ್ಳೆಯ ಮನೆ ಕಟ್ಟಬೇಕು ಅನ್ನೋದು ಯಾಕಂದ್ರೆ ನಾವು ಎಲ್ಲೇ ಇದ್ದರೂ ಎಷ್ಟೇ ದೊಡ್ಡ ಮಟ್ಟಕ್ಕೆ ಬೆಳೆದ್ರೂ ನಮ್ಮ ಮನಸ್ಸು ಹುಟ್ಟೂರಿನ ಕಡೆ ಸೆಳೆಯುತ್ತಿರುತ್ತದೆ ಅಲ್ಲಿನ ನೆನಪುಗಳು ನಮ್ಮನ್ನ ಕಾಡ್ತಿರ್ತವೆ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೂ ಕೂಡ ತಮ್ಮ ಹುಟ್ಟೂರಿನಲ್ಲಿ ಒಂದು ಸುಂದರ ಮನೆಯನ್ನ ಕಟ್ಟಬೇಕು ಅನ್ನೋದು ದೊಡ್ಡ ಆಶಯ ಆಗಿತ್ತು ಕೊನೆಗೂ ತಮ್ಮ ಅಭಿರುಚಿಗೆ ತಕ್ಕಂತೆ ತಮ್ಮ ಕನಸಿನ ಮನೆಯನ್ನ ಗಾಜನೂರಿನ ಫಾರ್ಮ್ ಹೌಸ್ ನಲ್ಲಿ ಕಟ್ಟಿದ್ರು ಡಾಕ್ಟರ್ ರಾಜ್ ಇದೇ ನೋಡಿ ಡಾಕ್ಟರ್ ರಾಜ್ ಕಟ್ಟಿಸಿದ ಗಾಜನೂರಿನ ಮನೆ ಸುಂದರ ಪರಿಸರದ ಮಧ್ಯೆ ಇರುವ ಈ ಮನೆ ಈ ಸ್ಥಳ ಅಂದ್ರೆ ಅಣ್ಣವರಿಗೆ ತುಂಬಾ ಪ್ರೀತಿ ಸಮಯ ಸಿಕ್ಕಾಗಲಿಲ್ಲ ಇಲ್ಲಿಗೆ ಬಂದು ಸಾಮಾನ್ಯ ವ್ಯಕ್ತಿಯಂತೆ ಜಮೀನಿನಲ್ಲಿ ತಿರುಗಾಡಿ ಎಲ್ಲರೊಟ್ಟಿಗೆ ಬೆರೆತು ಒಂದಷ್ಟು ದಿನ ಇಲ್ಲೇ ಇದ್ದು ಹೋಗ್ತಿದ್ರು ಮುಂದೆ ಹೆಚ್ಚೆಚ್ಚು ದಿನ ಇಲ್ಲೇ ಕಳೆಯಲು ಬಯಸಿದ್ರು ಆದ್ರೆ ಅವರ ಆಸೆಗೆ ಕಲ್ಲು ಹಾಕಿದವನು ಕಾಡುಗಳ ವೀರಪ್ಪನ್ ಅಣ್ಣವರು ಇದೇ ಮನೆಯಲ್ಲಿ ಇದ್ದಾಗ ಬಂದು ಅಪಹರಿಸಿದ ಡಾಕ್ಟರ್ ರಾಜ್ ಹುಟ್ಟಿದ ಗಾಜನೂರಿನ ಈ ಮನೆಯನ್ನ ಕೂಡ ಜೋಪಾನವಾಗಿ ಕಾಪಾಡಿಕೊಂಡು ಬರಲಾಗ್ತಿದೆ ಪುನೀತ್ ರಾಜ್ಕುಮಾರ್ ಇತ್ತೀಚೆಗೆ ಗಾಜನೂರಿನ ಈ ಮನೆಗೆ ಭೇಟಿ ಕೊಟ್ಟು ತಂದೆಯ ಜೊತೆಗಿನ ಹಳೆಯ ನೆನಪುಗಳನ್ನ ಮೆಲುಕು ಹಾಕಿಕೊಂಡ್ರು ತುಂಬಾ ಆಸೆ ಪಟ್ಟು ಕಟ್ಟಿಸಿದ ಅಣ್ಣ ಅವರ ಈ ಮನೆ ಹಾಗೂ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಅಲ್ಲಿವರೆಗೂ ಕಾಯ್ತಾ ಇರಿ ಥ್ಯಾಂಕ್ ಯು